ಹೇ ಸೀತಾರಾಮ್ ಪ್ರಿಯ ವೀಕ್ಷಕರೇ, ನಮಸ್ಕಾರ. ನಾನು ಗೋಕಾಕ್ ಪರಿಸರದ ಜನಪದ ರಂಗಭೂಮಿ ಕಲಾವಿದ ಸಾಹಿತಿ ಶ್ರೀ ಈಶ್ವರ ಚಂದ್ರ ಪೆಟಗೇರಿ. ತಮಗೆಲ್ಲ ಗೊತ್ತಿರುವಂತೆ ಈ ಮೊನ್ನೆ ತಾನು ಗದಗದಲ್ಲಿ ದಿನಾಂಕ 5/11/2024 6/11/2024 ಈ ನೋಂದಾಯಿತ ಜಾನಪದ ಕಲಾತಂಡಗಳ ಒಂದು ತರಬೇತಿ ಕಾರ್ಯಾಗಾರವನ್ನು ನಮ್ಮ ಕರ್ನಾಟಕ ಸರ್ಕಾರ ಹಾಗೂ ಭಾರತ ಸರ್ಕಾರ ಎರಡೂ ಕೂಡ ಸಂಯುಕ್ತವಾಗಿ ಆಯೋಜನೆ ಮಾಡಿದ್ದು ನಿಜವಾಗಿಯೂ ಇದೊಂದು ಕಲಾವಿದರ ಒಂದು ಪುನಶ್ಚೇತನ ಒಂದು ಕಾರ್ಯಕ್ರಮವಾಗಿತ್ತು. ಜಾನಪದ ಕಲೆ ಇದು ಸಂವಹನ ಮಾಧ್ಯಮ, ಯಾಕಂದರೆ ಭಾರತ ಸರ್ಕಾರ, ಕೇಂದ್ರ ಸಂವಹನ ಇಲಾಖೆ ಬೆಂಗಳೂರು ಅಂದರೆ ಸೆಂಟ್ರಲ್ ಬರ್ವೇ ಆಫ್ ಕಮ್ಯುನಿಕೇಷನ್, ಗ್ರಾಮೀಣ ಪ್ರದೇಶದ ಸಮಗ್ರ ಕೃಷಿ ಹಾಗೂ ಸದೃಢ ಆರೋಗ್ಯ ಕುರಿತಾಗಿ ಶ್ರೀಸಾಮಾನ್ಯರಿಗೆ ಜಾನಪದ ಕಲೆ ಮೂಲಕವಾಗಿ ಯೋಜನೆಗಳನ್ನು ತಲುಪಿಸುವಂಥ ಒಂದು ಕಾರ್ಯಾಗಾರ ಹಮ್ಮಿಕೊಳ್ಳುತ್ತಲಿರುವುದು ಕೂಡ ಅಷ್ಟೇ ಶ್ಲಾಘನೀಯ. ಯಾಕೆ ಇಂಥ ನೋಂದಾಯಿತ ಕಲಾತಂಡಗಳ ಕಮ್ಮಟ ಕಾರ್ಯಾಗಾರ ನಡೆಯುತ್ತಿರುವುದರಿಂದ ಕಲಾವಿದರು ಪುನಶ್ಚೇತನಗೊಂಡು ಹೊಸ ಹೊಸ ವಿಷಯಗಳ ಆವಿಷ್ಕಾರವನ್ನು ಪಡೆದು ಅವುಗಳನ್ನು ಜನಸಾಮಾನ್ಯರಿಗೆ ಮುಟ್ಟಿಸುವಲ್ಲಿ ಯಶಸ್ವಿಯನ್ನು ಪಡೆಯುತ್ತಾರೆ. ಈ ಸಾನೆ ಹಿಡಿದು ಅಂತಂತಾರಲ್ಲ, ಆ ರೀತಿಯಾಗಿ ಕಾರ್ಯಾಗಾರಗಳು ನಿರಂತರವಾಗಿ ನಡೀತಾ ಬಂದಿದ್ದೇವೆ. ಅದಕ್ಕಾಗಿ ಘನ ಕರ್ನಾಟಕ ಸರ್ಕಾರ ಜೊತೆಗೆ ಭಾರತ ಸರ್ಕಾರ ಎರಡೂ ಕೂಡ ಈಗ ಪ್ರೋತ್ಸಾಹವನ್ನು ನೀಡುತ್ತಾ ಬಂದಿದೆ. ಇತ್ತೀಚೆಗೆ ಅಂದರೆ ಮಂಗಳವಾರ ದಿನಾಂಕ 5/11/2024, ಹಾಗೆ ಬುಧವಾರ 6/11/2024 ಎರಡು ದಿನ ನಮ್ಮ ಗದಗ ಜಿಲ್ಲೆಯ ಹುಲಕೋಟಿಯ ಶ್ರೀ ಕೆ ಎಚ್ ಪಾಟೀಲ್ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಅಂದರೆ ರೈತ ಸಂಶೋಧನಾ ಕೇಂದ್ರದಲ್ಲಿ ಅತ್ಯಂತ ಯಶಸ್ವಿಯಾಗಿ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿದ್ದೊಂದು ಸುಯೋಗ. ಈ ಸಂದರ್ಭದಲ್ಲಿ ವಿಶೇಷವಾಗಿ ನಮ್ಮ ಕೃಷಿ ಅವಲಂಬಿತ ರೈತನೇ ರಾಷ್ಟ್ರದ ಸಂಪತ್ತು ಆಗಿರುವುದರಿಂದ ರೈತರ ಒಂದು ಸರ್ವೋತ್ತಮಕ ವೃದ್ಧಿಗಾಗಿ ಘನ ಸರ್ಕಾರ ಕೈಗೊಂಡಂಥ ಕಾರ್ಯಕ್ರಮಗಳ ಕುರಿತು ವಿವರವಾಗಿ ತಿಳಿಸುವಂಥ ಒಂದು ಯೋಜನೆಯನ್ನು ಕಲಾವಿದರಿಗೆ ವಹಿಸಿಕೊಡಲಾಗಿತ್ತು. ಯಾಕಂದರೆ ಅವರ ಕೃಷಿಗೆ ಮಳೆಯ ಆಧಾರ, ಮಳೆ ಆದರೆನೇ ಏನೆಲ್ಲವನ್ನು ಮಾಡಲು ಸಾಧ್ಯಕ್ಕೆ. ಈಗ ಪಂಚಮಹಾಭೂತಗಳು ಈ ದೇವರಿಂದ ನಿರ್ಮಿತವಾಗಿವೆ, ಇದು ಎಲ್ಲರಿಗೂ ಗೊತ್ತಿದ್ದಂಥ ಸಂಗತಿ. ಭೂಮಿ, ಆಕಾಶ, ಗಾಳಿ, ನೀರು, ಬೆಂಕಿ ಇವು ನೈಸರ್ಗಿಕವಾಗಿ ನಮಗೆ ಬಹಳಷ್ಟು ಒಂದು ಉಪಕಾರವನ್ನು ಮಾಡ್ತಾ ಇದ್ದಾವೆ. ಅವುಗಳ ಉಪಕಾರವನ್ನು ನಾವು ದೈವೀ ಸ್ವರೂಪದಿಂದ ಅವನ್ನು ಆರಾಧನೆ ಮಾಡ್ತಾ ಬಂದಿದ್ದೀವಿ. ಈ ಭೂಮಿಯ ಮೇಲ್ಪದರಿನಲ್ಲಿ 1 ಇಂಚ್ ಮಣ್ಣು ಆಗಲಿಕ್ಕೆ ಸುಮಾರು 2500 ವರ್ಷಗಳು ಬೇಕಾಗುತ್ತವೆ ಅಂತೇಳಿ ನಮಗೆ ಕೃಷಿ ವಿಜ್ಞಾನಿಗಳು ಹೇಳಿದಾಗ ಸೂಜಿಗೆ ಅನ್ನಿಸ್ತು. ನಿಜವಾಗಿಯೂ ನಮ್ಮ ಕಡೆಯಿಂದ ಒಂದು ಮಣ್ಣು ಮಾಡಲಿಕ್ಕಾಗೋದಿಲ್ಲ, ಕಲ್ಲು ಮಾಡಲಿಕ್ಕಾಗೋದಿಲ್ಲ, ಗಾಳಿ ಮಾಡೋಕ್ಕಾಗೋದಿಲ್ಲ, ಬೆಂಕಿ ಮಾಡೋಕ್ಕಾಗೋದಿಲ್ಲ. ಆದರೂ ಕೂಡ ನಿಸರ್ಗ ತನ್ನಷ್ಟಕ್ಕೆ ತಾನೇ ಅವುಗಳನ್ನು ನಮಗೆ ಅವು ಉಡುಗೊರೆಯಾಗಿ ಕೊಡ್ತಾ ಇದೆ. ಈಗ ಮಣ್ಣಾಗಲಿ, ನೀರಾಗಲಿ, ಗಾಳಿ ಆಗಲಿ, ಬೆಂಕಿ ಆಗಲಿ, ಇವುಗಳು ನಿಸರ್ಗ ನಿರ್ಮಿತವಾಗಿ ಬರುವುದರಿಂದ ಅವುಗಳ ಒಂದು ಸದುಪಯೋಗವನ್ನು ನಾವು ಮಾಡಿಕೊಳ್ಳೋದು ಅಷ್ಟೇ ನಮ್ಮ ಕರ್ತವ್ಯವಾಗಿದೆ. ಯಾಕಂದರೆ ಸಮುದ್ರದಲ್ಲಿರ್ತಕ್ಕಂಥ ನೀರು ಸೂರ್ಯಕಿರಣಗಳಿಂದ ಕಾಯ್ದು ಅದಕ್ಕೆ ಮೇಲೆ ಹೋಗಿ ಮೋಡಾಗಿ ಮೋಡಕ್ಕೆ ತಂಪು ತಗಲಿ, ತಂಪು ತಗಲಿಲ್ಲ ಅದು ಹನಿ 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 ಮಳೆಯಾಗಿ ಭೂಮಿಗೆ ಬೀಳ್ತೈತಿ. ಹೀಗೆ ಸೂರ್ಯಕಿರಣದಿಂದ ಕಾಯ್ದಂಥ ನೀರು ಮೇಲೆ ಹೋಗಿ ಆಕಾಶದಲ್ಲಿ ಮೋಡವಾಗಿ ಅಲ್ಲಿ ತಂಪು ತಗಲ ಮಳೆ ಹನಿ ಬರುವಾಗ ಆ ಭೂಮಿಗೆ ಬಂದಂಥ ಮಳೆ ಹನಿಗಳನ್ನು ಸಂಗ್ರಹಿಸಿ ಇಡುವುದು ನಮ್ಮ ಕರ್ತವ್ಯ. ಯಾಕಂದರೆ ಮೊದಲಿನ ಹಂಗೆ ಈಗ ಇಲ್ಲ, ಹಿಂದಿನ ಕಾಲವೂ ಇಂದಿಲ್ಲ, ಬದುಕೋ ರೀತಿ ಗೊತ್ತಿಲ್ಲ. ಯಾಕಂತಂದ್ರೆ ಮಳೆ ಬೆಳೆ ಸರಿಯಾಗಿ ಇಲ್ಲ, ಅದು ಹೆಂಗೆ ಬದುಕಬೇಕು. ಅದಕ್ಕಾಗಿ ಬಂದಂಥ ಮಳೆ ಹನಿಗಳನ್ನು ಸಂಗ್ರಹಿಸಿ ಇಡುವಂಥ ಒಂದು ಕರ್ತವ್ಯ ನಮ್ಮೆಲ್ಲರ ಮೇಲಿದೆ. ಮತ್ತು ಆ ಸಂಗ್ರಹಿಸಿ ಇಟ್ಟಂಥ ಆ ಮಳೆ ಹನಿಯ ನೀರನ್ನು ಹೇಗೆ ಉಪಯೋಗ ಮಾಡ್ಕೋಬೇಕು, ಒಂದು ಬಳಕೆ ಹೆಂಗೆ ಮಾಡೋದು, ಅಷ್ಟೇ ಅದು ಮಹತ್ವದ್ದು. ಯಾಕಂದರೆ ಮಣ್ಣು ಜೊತೆಯಲ್ಲಿನ ಮಳೆ ನೀರಿನ ಸಂಗ್ರಹಣೆ ಸಂರಕ್ಷಣೆ ಆಗಬೇಕು. ಮತ್ತು ಭೂಮಿ ಜಮೀನಿನಲ್ಲಿ ರೈತರಿಗೆ ಮತ್ತಂದ್ರೆ ಉದ್ದುದ್ದ ಸಾಲ ಕೊರೆಯೋದನ್ನು ಅಡ್ಡಡ್ಡ ಸಾಲಗಳನ್ನು ಕೊರೆಯೋದ್ರಿಂದ ಮಳೆ ಹನಿ ಅಲ್ಲೆಲ್ಲೆಲ್ಲೆಲ್ಲ ಹಿಂಗತೈತಿ, ಭೂಮಿ ತೇವವಾಗಿರ್ತೈತಿ, ಇದರಿಂದ ಉಳುಮೆ ಅಧಿಕ ಆಗ್ತೈತಿ. ಮತ್ತು ಓಡುವ ನೀರನ್ನು ತಡೆಗಟ್ಟಲಿಕ್ಕೆ ಮತ್ತು ಭೂಮಿಯೊಳಗೆ ಇಂಗಿಸಲಿಕ್ಕೆ ಅಲ್ಲಲ್ಲಿ ಬದು ನಿರ್ಮಾಣಗಳನ್ನು ಮಾಡಬೇಕು, ಮತ್ತು ಕೃಷಿ ಹೊಂಡಗಳನ್ನು ನಿರ್ಮಾಣ ಮಾಡಬೇಕು ಅಂತ. ಅದರಿಂದ ಏನಾಗೈತಿ, ಮಳೆ ಹನಿ ವ್ಯರ್ಥ ಆಗದೆ ಅದು ಸಂಗ್ರಹ ಆಗೋತ ಬರ್ತೈತಿ. ಅದನ್ನು ನಾವು ನಮ್ಮ ಕೃಷಿ ಚಟುವಟಿಕೆಗಳಿಗೆ ಉಪಯೋಗ ಮಾಡಬಹುದು ಅನ್ನುವಂಥ ವಿಷಯ ಬಹಳ ಅರ್ಥಪೂರ್ಣವಾಗಿ ಮಾಡಿ ಬಂತು. ಭಾರತ ಸರ್ಕಾರ ರೈತರಿಗಾಗಿ ಈ ಕೃಷಿ ಹೊಂಡ ನಿರ್ಮಾಣ ಮಾಡೋದು,
ಮತ್ತು 21 ಮೀಟರ್ ಇದು ನಮ್ಮ ಹೊಂಡಗಳನ್ನು ನಿರ್ಮಾಣ ಮಾಡಿ ಅದರಾಗ ಕಾರಂಜಿಗಳಂತ ಸ್ಪ್ರಿಂಕ್ಲರ್ ಅಂತ ಬರ್ತದೆ ಅಂತ ಒಂದು ಕಾರಂಜಿ ನಿರ್ಮಾಣ, ಅಂದರೆ ಹಳ್ಳಗಳಿಗೆ ತಡೆಯೊಡ್ಡ ಹಾಕೋದು, ಚಿಕ್ಕ ಡ್ಯಾಮ್ ಮಾಡೋದು, ಅಣೆಕಟ್ಟು ಮತ್ತು ಕೊಳವೆ ಬಾವಿ ತೆಗೆದು ಅಂತರ್ಜಲ ಪರಿಶೀಲನೆ ಮಾಡೋದು, ಇಂಥ ಸಾಕಷ್ಟು ಯೋಜನೆಗಳನ್ನು ಪ್ರಧಾನಮಂತ್ರಿ ಯೋಜನೆ ಅಂದರೆ ಅಟಲ್ ಭೂಜಲ ಯೋಜನೆ ಇಂಥ ಕೆಲವೊಂದು ಯೋಜನೆಗಳು ರೈತರಿಗೆ ಭಾಳಷ್ಟು ಸಹಾಯ ಸಹಕಾರಗಳನ್ನು ಮಾಡ್ತಾ ಇದ್ದಾವೆ. ಆ ಒಂದು ಸೂಕ್ತವಾದಂಥ ಈ ಯೋಜನೆಗಳ ಸದ್ಬಳಕೆ ನಮ್ಮ ರೈತರಿಂದ ಆಗಬೇಕು. ಯಾಕಂದರೆ ಈ ಸೌಲಭ್ಯಗಳಿಂದ ರೈತರು ಸಮೀಪದ ರೈತ ಸಂಪರ್ಕ ಕೇಂದ್ರಗಳಿಗೆ ಸಂಪರ್ಕಿಸಿ ಅವು ಮಾಹಿತಿಗಳನ್ನು ಪಡ್ಕೊಂಡು ಮುಂದೆ ಕೃಷಿಯೊಳಗೆ ನಾವು ಪ್ರಗತಿಯನ್ನು ಸಾಧಿಸಬೇಕು. ಯಾಕಂತಂದರೆ ಕೃಷಿ ನಮಗೆ ಎಷ್ಟೊಂದು ಉಜ್ವಲವಾಗಿ ಇದಾಗ ಪ್ರಗತಿ ಆಗ್ತದೆ ಅಷ್ಟೇ ನಮ್ಮ ಜೀವನ ಭವ್ಯ ಆಗ್ತೈತಿ. ಅದಕ್ಕಾಗಿ ಮೊದಲು ಮಾಡ್ತಕ್ಕಂಥ ಯಂತ್ರೋಪಕರಣ ಕೃಷಿ ಯಂತ್ರೋಪಕರಣಗಳಿಂದ ಕೆಲವೊಂದು ಉಚಿತವಾಗಿ ಸಿಗ್ತಾವೆ, ಕೆಲವೊಂದು ಸಬ್ಸಿಡಿಗಳ ಮುಖಾಂತರ ದೊರೀತಾವೆ. ಯಾಕಂದರೆ ಆರೋಗ್ಯ ಶ್ರೀ ಅನ್ನೋವಂಥ ಒಂದು ಕಾರ್ಯಕ್ರಮ ಅದು ಅಷ್ಟು ಮಹತ್ವದ್ದಾಗೈತಿ. ಒಟ್ಟು ಸರ್ಕಾರದ ಕೆಲವು ಸೌಲಭ್ಯಗಳನ್ನು ನಮ್ಮ ರೈತರು ಪ್ರತಿಯೊಂದು ಹೋಬಳಿ ಮಟ್ಟನ ಹಿಡ್ಕೊಂಡು ಎಲ್ಲ ಒಂದು ಹಳ್ಳಿಗಳಲ್ಲಿ ಕೂಡ ಆ ಸೌಲಭ್ಯಗಳನ್ನು ಪಡ್ಕೊಂಡು ತಮ್ಮ ಭೂಮಿಯನ್ನು ಹದ ಮಾಡಿಕೊಂಡು ಇದ್ದಂಥ ನೀರನ್ನು ಸದ್ಬಳಕೆ ಮಾಡಿಕೊಂಡು ಒಂದು ಕೃಷಿಯಲ್ಲಿ ಪ್ರಗತಿ ಸಾಧಿಸಬೇಕು ಅನ್ನೋದು ಈ ಒಂದು ಮೂಲ ಒಂದು ಧ್ಯೇಯ ಸರ್ಕಾರದ್ದು. ಆ ನಿಟ್ಟಿನಲ್ಲಿ ಕಲಾವಿದರು ಕೂಡ ಈ ಎಲ್ಲ ಅಂಶಗಳನ್ನು ಜನಸಾಮಾನ್ಯರಿಗೆ ಮುಟ್ಟುವ ಹಾಗೆ ಅವರು ಮಾಡ್ತಕ್ಕಂಥ ವಿವಿಧ ಕಲೆಗಳ ಮುಖಾಂತರ ಅದು ಇದು ಏನಂತಂದರೆ ಬೀದಿ ನಾಟಕಗಳಿರ್ಬೋದು ಅಥವಾ ಗೀಗಿ ಪದಗಳು ಇರ್ಬೋದು, ಹಂತಿ ಹಾಡುಗಳಿರ್ಬೋದು ಅಥವಾ ಬಯಲಾಟಗಳಿರ್ಬೋದು, ಕೃಷ್ಣ ಪಾರ್ಯಾತ್ ಇರ್ಬೋದು, ಸಿಂಗೇಬಾಳೆ ಇರ್ಬೋದು, ಈ ಒಂದು ಮಾಧ್ಯಮಗಳ ಮೂಲಕವಾಗಿ ಜನರಿಗೆ ಕೃಷಿ ಚಟುವಟಿಕೆಗಳ ಕುರಿತು ತಿಳಿಸಿ ಹೇಳುವುದರಿಂದ ಅಭಿನಯದ ಮೂಲಕವಾಗಿ ಅವರು ಸಾದರಪಡಿಸುವುದರಿಂದ ಸಾಮಾನ್ಯರಿಗೆ ಅದು ವೇದ್ಯ ಆಗ್ತದೆ. ಅದರಿಂದ ಏನಾಗುತ್ತೆ ಅಂತಂದರೆ ರೈತರ ಒಂದು ಒಳ್ಳೆ ಒಂದು ಅಭಿವೃದ್ಧಿಗೆ ಪೂರಕ ಆಗ್ತದೆ ಅನ್ನುವಂಥ ವಿಷಯ ಭಾಳಷ್ಟು ಮನದಟ್ಟಾಗಿ ಬಂದಿತ್ತು. ಅದರಲ್ಲಿ ವಿಶೇಷವಾಗಿ ಸಿರಿಧಾನ್ಯಗಳ ಬಳಕೆ, ಯಾಕಂದರೆ ಇವತ್ತಿನ ಈ ಒಂದು ಜೀವನದೊಳಗೆ ಪ್ರತಿಯೊಬ್ಬರ ಆರೋಗ್ಯ ಮೊದಲಿನಂತೆ ಇಲ್ಲ. ಯಾಕಂತಂದರೆ ಈಗ ಸಿರಿಧಾನ್ಯಗಳಂತಂದ್ರೆ ಅವ್ರು ನೋಡೋಕೆ ಭಾಳ ಚಿಕ್ಕವಿರ್ತಾವೆ, ಚಿಕ್ಕ ಮೂರ್ತಿ ಚಿಕ್ಕದಿದ್ದರು ಕೀರ್ತಿ ದೊಡ್ಡದು ಅನ್ನುವಂತಾರೆ. ಈ ನಮ್ಮ ಸಜ್ಜಿ, ರಾಗಿ, ನವಣೆ, ಬರ್ಗ, ಉದ್ದ ಈ ಕಾಳುಗಳನ್ನು ಅವುಗಳಲ್ಲಿ ಹೆಚ್ಚಿನ ಪೌಷ್ಟಿಕ ಅಂಶಗಳು ಇರ್ತಾವೆ ಅಂಥೇಳಿ ತಜ್ಞರು ಹೇಳಿದಾಗ ಇವುಗಳನ್ನು ಸೇವನೆಯನ್ನು ಮಾಡೋದೊಂದು ಆರೋಗ್ಯ ಹಿತಮಿತವಾಗಿ ತನ್ನದೇ ಅಂತ ಒಂದು ಪ್ರಬುದ್ಧತೆಯನ್ನು ಕಾಕೋತೈತಿ. ಯಾಕಂದರೆ ಇವುಗಳಲ್ಲಿ ನೀರಿನ ನಾರಿನ ಅಂಶ ಹೆಚ್ಚಾಗಿರೋದ್ರಿಂದ ಆರೋಗ್ಯ ಭಾಗ್ಯಕ್ಕೆ ಅದು ಪೂರಕ ಆಗ್ತೈತಿ. ಇಂಥ ಬೆಳೆಗೆ ವಿಶೇಷವಾಗಿ ಸರ್ಕಾರದಿಂದ ಕೂಡ ಆರ್ಥಿಕ ಸಹಾಯ ಕೂಡ ದೊರೆತೈತಿ. ಆಯುಷ್ಯ ವೃದ್ಧಿಗಾಗಿ ನಾವು ಸಿರಿಧಾನ್ಯಗಳ ಬಳಕೆ ಮಾಡಬೇಕಾಗೈತಿ. ಯಾಕಂದರೆ ಕಬ್ಬಿಣಾಂಶ, ತಾಮ್ರದ ಅಂಶ, ಹೀಗೆ ಹಲವಾರು ಪೋಷಕಾಂಶಗಳ ಕೊರತೆಯಿಂದಾಗಿ ಈ ಮನುಷ್ಯನ ಜೀವನದಿಂದ ಅಸ್ತವ್ಯಸ್ತ ಆಗೈತಿ. ಮೊದಲಿನಂಗೆ ಸದೃಢವಾದಂಥ ಒಂದು ಶರೀರ ಇಲ್ಲಾಗೈತಿ. ಅದಕ್ಕೆ ರೈತ ಉತ್ಪಾದನಾ ಕೇಂದ್ರಗಳು ಅಂದರೆ ಫಾರ್ಮರ್ಸ್ ಪ್ರೊಡಕ್ಷನ್ ಆರ್ಗನೈಸೇಷನ್ ಅಂತ ಹೇಳಿದವಲ್ಲ, ಈ ನಿಟ್ಟಿನಲ್ಲಿ ಅವರು ಹಲವಾರು ಪ್ರಗತಿಪರವಾದಂಥ ಒಂದು ಕಾರ್ಯಕ್ರಮಗಳನ್ನು ರೈತರಿಗಾಗಿ ಹಮ್ಮಿಕೊತಾಯಿದೆ. ಅದರ ಜೊತೆಗೆ ಸಿರಿಧಾನ್ಯಗಳ ಬಳಕೆಯಿಂದಾಗಿ ಆರೋಗ್ಯ ಕೂಡ ವೃದ್ಧಿಯಾಗ್ತೈತಿ. ಆರೋಗ್ಯ ಭಾಗ್ಯ ನಮ್ಮದಾಗಬೇಕು. ಯಾಕಂದರೆ ಸೌಂಡ್ ಮೈಂಡ್ ಇನ್ ಸೌಂಡ್ ಬಾಡಿ ಅಂತ ಹೇಳ್ತಾರೆ. ಅಂದರೆ ನಮಗೆ ಉತ್ತಮವಾದಂಥ ಮನಸ್ಸು ಇರ್ತೈತೆ ಅಂದರೆ ಸದೃಢವಾದ ಒಂದು ಶರೀರದೊಳಗಿರ್ತೈತಿ. ಮತ್ತು ಶರೀರ ಮಾಧ್ಯಮ ಕಲಧರ್ಮ ಸಾಧನ ಅಂದ್ರೆ ಶ್ರುತಿ ವಾಕ್ಯನೇ ಹೇಳ್ತದೆ. ಶರೀರ ಅಂದ್ರೆ ಇದು ರೋಗಗಳ ತವರು ಮಣಿ. ಯಾಕಂದ್ರೆ ಇವತ್ತು ಒಂದು ನಮಣಿ ರೋಗ ಇದ್ರೆ ನಾಳೆ ಒಂದು ನಮಣಿ ಬೇರೆ ಇರ್ತೈತಿ. ಹೀಗಾಗಿ ಒಂದಿಲ್ಲ ಒಂದು ತಾಕಲಾಟದ ಒಂದು ಬದುಕಿನೊಳಗೆ ಶರೀರವನ್ನು ನಾವು ಸದೃಢವಾಗಿ ಕಾಯ್ಕೊಳ್ಳೋದು ಅದು ನಮ್ಮದು ಕರ್ತವ್ಯ ಹೌದು ಮತ್ತು ಧರ್ಮನೂ ಹೌದು. ಯಾಕಂದರೆ ವಿಶ್ವದಲ್ಲಿ ಜೀವಿಗಳು ಒಂದಿಲ್ಲ ಒಂದು ರೋಗದಿಂದ ದಿವಸ ಬರಲಿಕ್ಕತ್ತಾರೆ. ಹಿಂದಿನ ಹಿರಿಯರು ಏನು ಮಾಡ್ತಾಯಿದ್ರು, ಅವರು ವ್ಯವಸಾಯದಲ್ಲಿ ಮಾಡುವಂಥ ಒಂದು ತಿಳಿಯೋ ಅವರು ಮಾಡುವಂಥದ್ದು ದೊಡ್ಡ ಒಂದು ಕಾರ್ಯವನ್ನು ಮಾಡ್ತಾಯಿದ್ರು. ಅವರಿಗೆ ರಾಸಾಯನಿಕ ಗೊಬ್ಬರಗಳ ಪರಿವಣೆ ಇರಲಿಲ್ಲ, ಸಾವಯವ ಗೊಬ್ಬರಗಳ ಉಪಯೋಗ ಮಾಡ್ತಾಯಿದ್ರು. ದನಕರಗಳನ್ನು ಸಾಕ್ತಾಯಿದ್ರು. ದನಕರಗಳ ಗೊಬ್ಬರಗಳನ್ನು ಈಗ ಕುರಿ ಹಿಕ್ಕಿ ಆಡಿನ ಹಿಕ್ಕಿಗಳನ್ನು ವಿಪುಲವಾಗಿ ಬಳಸೋದ್ರ ಭೂಮಿ ಫಲವತ್ತತೆಯಿಂದ ಕೂಡಿತ್ತು. ಮತ್ತು ಆವಾಗ ಏನೇ ಬೆಳೆದು ಕೂಡ ಗಟ್ಟಿಮುಟ್ಟಾಗಿತ್ತು. ಆಗಿನ ಒಂದು ಕಾಲ ಅಂದರೆ ಅದು ಗಟ್ಟಿ ಅಂತ ಒಂದು ಶರೀರವನ್ನು ಪಡಿತಿತ್ತು. ಆದರೆ ಆ ಸ್ಥಿತಿ ಇವತ್ತಿನ ಇದರಾಗ ಇಲ್ಲ. ಯಾಕಂದರೆ ಈ ಭೂಮಿ
ನಮ್ಮ ಮನುಷ್ಯನ ಒಂದು ಅತಿ ಆಸೆಯಿಂದಾಗಿ ಹೆಚ್ಚು ಬೆಳಿಬೇಕು ಹೆಚ್ಚು ಬೆಳಿಬೇಕು ಅನ್ನುವಂಥ ಆಸೆಯಿಂದಾಗಿ ಈ ರಾಸಾಯನಿಕ ಗೊಬ್ಬರಗಳ ಉಪಯೋಗ ಮಾಡುವುದರಿಂದ ಈ ಇಳುವರಿ ಹೆಚ್ಚು ಬರ್ತದೆ ಕರೆ, ಆದರೂ ಆರೋಗ್ಯ ಪೂರ್ಣ ಕೆಡ್ಲಿಕ್ಕತ್ತೈತಿ. ಹೀಗಾಗಿ ಈ ಪಾಪ ಭೂದೇವಿ ಏನು ಮಾಡೋಕ್ಕಂತಂದ್ರೆ ಅಂಥ ಒಂದು ರಾಸಾಯನಿಕ ಗೊಬ್ಬರಗಳ ಸೇವನೆಯಿಂದ ಅವಳು ಕೂಡ ಇವತ್ತು ಈ ಬಂಜೆತನ ಇಲ್ಲದೆ ಹೋದರೂ ಕೂಡ ಹೆಚ್ಚಿನ ಬೆಳೆ ಬೆಳೆದರೂ ಕೂಡ ಒಂದು ಸದೃಢವಾದಂಥ ಒಂದು ಶಕ್ತಿ ಕೊಡುವಂಥ ಈ ಒಂದು ಆಹಾರ ಧಾನ್ಯಗಳನ್ನು ಕೊಡ್ತಾ ಇಲ್ಲ. ಯಾಕಂದರೆ ಸದೃಢ ಸುಶಕ್ತ ಬೀಜಗಳನ್ನೇ ಇಲ್ಲ, ಅಂದಕ್ಕೂ ಬೆಳೆ ಹೆಂಗೆ ಬರ್ತೈತಿ ಅಂತೇಳಿ. ಹಿಂಗೆ ಉತ್ತಮ ಆಹಾರ ಸೇವನೆ ಇಲ್ಲದೆ ಮನುಷ್ಯನ ಆರೋಗ್ಯ ಆಯುಷ್ಯ ಆರೋಗ್ಯ ದಿವಸಕ್ಕೆ ದಿವಸಕ್ಕೆ ಕ್ಷೀಣಿಸಾಕತೈತಿ. ಈ ನಿಟ್ಟಿನಲ್ಲಿ ಏನಾಗುತ್ತೆ, ಪ್ರತಿಯೊಬ್ಬರು ನಮ್ಮಷ್ಟಕ್ಕೆ ನಾವೇ ಜಾಗೃತರಾಗಬೇಕಾಗೈತಿ. ಯಾಕಂದರೆ ಆರೋಗ್ಯ ಚೆನ್ನಾಗಿದ್ದರೆ ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಐತಿ. ಮತ್ತು ಶ್ರೀಸಾಮಾನ್ಯರಿಗೆ ಇಂಥ ಒಂದು ಇದ್ರೊಳಗೆ ಏನಾಗೈತೆ ಅಂತಂದರೆ ನಮ್ಮ ಜೀವನ ನಾವು ಕಾಪಾಡ್ಕೋಬೇಕು. ಯಾಕೆ ನಮ್ಮದೇ ಅಂತ ಒಂದು ಕುಟುಂಬ ಇರ್ತದೆ, ನಮ್ಮದೇ ಅಂತ ಒಂದು ಹೆಂಡರು ಮಕ್ಕಳು ಬಂಧು ಬಳಗ ತಂದೆ ತಾಯಿ ಇಂಥ ಎಲ್ಲ ಒಂದು ಕುಟುಂಬದೊಳಗೆ ಇರುವಾಗ ನಾವು ಒಂದು ಜವಾಬ್ದಾರಿಯನ್ನು ಹೊತ್ತು ಕಾರ್ಯ ಮಾಡ್ತಾ ನಮ್ಮ ಕುಟುಂಬವನ್ನು ನಿರ್ವಹಣೆ ಮಾಡಬೇಕಾಗ್ತದೆ. ಅಂಥ ವೇಳೆಯೊಳಗೆ ಮನುಷ್ಯನ ಜೀವನ ಅಂದರೆ ಹೆಂಗಂದ್ರೆ ಅತಂತ್ರವಾದಂಥ ಬದುಕು. ಯಾಕಂದರೆ ನೀರು ಮೇಲಿನ ಗುರುಳಿ ಅಂತ ಹೇಳ್ತಾರೆ ಜನಪದರು. ಅಂದರೆ ಮನುಷ್ಯ ಯಾವಾಗ ಸಾಯ್ತಾನೋ ಯಾವಾಗ ಇರ್ತಾನೋ ಗೊತ್ತಿಲ್ಲ. ಯಾಕಂತಂದರೆ ನಮಗೇನಿರ್ತದೆ, ಯಾವಾಗ ಜೀವಿ ಹುಟ್ಟೈತಿ ಹಿಂದೆ ಸಾವು ಬೆನ್ನ ಹಿಂದೆ ಕಟ್ಕೊಂಡೇ ಬಂದಿದೆ ಅಂತ ಹೇಳ್ತಾರೆ. ಯಾಕಂದರೆ ಸಾವು ಹುಟ್ಟು ನಿಶ್ಚಿತವಾದರೂ ಕೂಡ ಸಾವು ಅನಿಶ್ಚಿತ. ಅದರಲ್ಲಿ ವಿಶೇಷವಾಗಿ ನಮ್ಮ ರೈತಾಪಿ ಜನರು ಕಾರ್ಮಿಕ ವರ್ಗದವರು ಇವರೇನು ಮಾಡ್ತಂದ್ರೆ ದಿನವಿಡೀ ತಮ್ಮ ಶ್ರಮದಾಯಕವಾದ ಜೀವನವನ್ನು ನಡೆಸ್ತಾ ಇರ್ತಾರೆ. ಅದು ಮುಂದಿನ ಭವಿಷ್ಯ ಹೇಗನ್ನೋದು ಯಾರಿಗೂ ಗೊತ್ತಿಲ್ಲ. ಇಂಥ ವೇಳೆ ವಿಶೇಷವಾಗಿ ಜೀವ ವಿಮಾ ಇದು ಕೂಡ ಪ್ರತಿಯೊಬ್ಬರೊಂದು ಹೊಣೆಗಾರಿಕೆ ಆಗಿದೆ ಅಂತೇಳಿ ಭಾರತ ಸರ್ಕಾರ ಹಾಗೂ ಕರ್ನಾಟಕ ಸರ್ಕಾರ ವಿಶೇಷವಾಗಿ ಅಧಿಕೃತವಾದಂಥ ಹಣಕಾಸು ಸಂಸ್ಥೆಗಳಲ್ಲಿ ವಿಶೇಷವಾಗಿ ಅಂದರೆ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಈ ಸ್ಟೇಟ್ ಬ್ಯಾಂಕ್ ಆಗಲಿ ಯೂನಿಯನ್ ಬ್ಯಾಂಕ್ಗಳಲ್ಲಿ ಪ್ರಾಮುಖ್ಯವಾಗಿ ಏನಂತಂದರೆ ಮುಖ್ಯವಾಗಿ ಮೊದಲು ವಿದ್ಯಾರ್ಥಿಗಳ ವ್ಯಾಸಂಗಕ್ಕಾಗಿ ಅವರಿಂದ ಶೂನ್ಯ ಬಡ್ಡಿದರೊಳಗೆ ಸಾಲಗಳನ್ನು ಕೊಡ್ತಿರ್ತಾರೆ. ಅವುಗಳನ್ನು ಪಡೆದುಕೊಂಡು ವಿದ್ಯಾರ್ಥಿಗಳೇನು ಮಾಡ್ತಂದ್ರೆ ಒಳ್ಳೆಯ ವಿದ್ಯಾರ್ಜನೆಯನ್ನು ಮಾಡ್ಕೋಬೇಕು. ಮುಂದೆ ಕೃಷಿ ಚಟುವಟಿಕೆಗಳಿಗೆ ಕೂಡ ಕೆಲವೊಂದು ಸಬ್ಸಿಡಿ ಸಾಲಗಳನ್ನು ಕೊಡ್ತಾ ಇದ್ದಾರೆ. ಅವುಗಳನ್ನು ಪಡ್ಕೊಂಡು ಸರಿಯಾದ ಬಳಕೆ ಮಾಡಿಕೊಂಡು ರೈತರ ಅಭಿವೃದ್ಧಿ ಎಂಬ ಜೊತೆಗೆ ಮತ್ತು ಸಾಲಗಳನ್ನು ಮರುಪಾವತಿ ಮಾಡಬೇಕು. ಮುಂದೆ ಜನಧನ್ ಖಾತೆ ಯೋಜನೆ ಅಂತೇಳಿ ಶೂನ್ಯ ಬ್ಯಾಲೆನ್ಸಿಂದ ಖಾತೆಗಳು ಪ್ರಾರಂಭ ಮಾಡ್ತಾ ಇದ್ದಾರೆ. ವಿಶೇಷ ವಾಗಿ ಅವರಿಗೆ ಚೆಕ್ಬುಕ್ಕು ಕೊಡ್ತಾರೆ ಮತ್ತು ಎ ಟಿ ಎಮ್ ಕಾರ್ಡ್ ಕೊಡ್ತಿರ್ತಾರೆ. ಹೀಗಾಗಿ ಕೇಂದ್ರ ಜಲಧನ್ ಯೋಜನೆ, ಜಲಜೀವನ ಮಿಷನ್, ಮುಂದೆ ಕೂಸಿನ ಮನೆಗಳ ಯೋಜನೆ, ಅದನ್ನು ಸಣ್ಣ ಸಣ್ಣ ಮಕ್ಕಳನ್ನು ಪಾಲನೆ ಪೋಷಣೆ ಮಾಡಿಸೊಳಗೆ ಮನೆಗ್ರಹ ಅನ್ನುವಂಥ ಯೋಜನೆ, ಹೀಗೆ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಯೊಳಗೆ ಹಲವಾರು ಗುಡಿ ಕೈಗಾರಿಕೆಗಳೊಂದು ಅಭಿವೃದ್ಧಿ ಆಗ್ತೈತಿ. ಆ ನಿಟ್ಟಿನಲ್ಲಿ ಅಂಥವುಗಳ ಸಾಲಗಳನ್ನು ತೆಗೆದುಕೊಂಡು ತಮ್ಮ ತಮ್ಮ ಜೀವನವನ್ನು ತಾವೇ ಒಂದು ಅಭಿವೃದ್ಧಿ ಮಾಡಿಕೊಂಡು ತಾವು ಬೆಳವಣಿಗೆ ಮಾಡಿಕೊಂಡು ತಮ್ಮ ಸಂಸಾರವನ್ನು ಸುರಕ್ಷಿತವಾಗಿ ನಡೆಸಿಕೊಳ್ಳಲು ಹೋಗುವಂಥ ಒಂದು ಗುರುತರವಾದಂಥ ಜವಾಬ್ದಾರಿ ಪ್ರತಿಯೊಬ್ಬರ ಮೇಲಿದೆ. ಅದಕ್ಕಾಗಿ ಸರ್ಕಾರ ಕೂಡ ಅಷ್ಟೇ ತನ್ನೊಂದು ಕಾಳಜಿಯನ್ನು ವಹಿಸ್ತಾ ಇದೆ. ಯಾಕಂದರೆ ಸುರಕ್ಷಾ ಭೀಮಾ ಯೋಜನೆಯೊಳಗೆ ಅಪಘಾತ ಸೌಲಭ್ಯ ಅಂದರೆ 18 ರಿಂದ 70 ವರ್ಷಗಳ ವಯೋಮಿತಿಯವರಿಗೆ ಇದು ಅನ್ವಯ ಆಗ್ತೈತಿ. ಪ್ರತಿ ವರ್ಷ ನಾವು ಸೇವಿಂಗ್ಸ್ ಬ್ಯಾಂಕ್ ಖಾತೆಯೊಳಗೆ 20 ರೂಪಾಯಿ ಪ್ರತಿ ವರ್ಷ ತಪ್ಪದೇ ಜಮಾ ಮಾಡ್ತಾ ಇದ್ದರೆ ಈ ಸೌಲಭ್ಯವನ್ನು ಪಡೆಯಬಹುದು. ಇಂಥ ವಿಷಯಗಳನ್ನು ನಮ್ಮ ಶ್ರೀಸಾಮಾನ್ಯರಿಗೆ ತಲುಪಿಸುವ ಸಲುವಾಗಿ ಕಲಾವಿದರು ತಮ್ಮ ಒಂದು ಕಲಾ ಮಾಧ್ಯಮದ ಮುಖಾಂತರವಾಗಿ ಹೇಳಬೇಕಾಗೈತಿ. ಹಂಗೆ ಜೀವನ ಜ್ಯೋತಿ ವಿಮಾ ಯೋಜನೆ ಕನಿಷ್ಠ ಅದು 18 ರಿಂದ 50 ವರ್ಷದ ವಯಸ್ಸಿನವರಿಗೆ ಇದೆಲ್ಲ ಇದನ್ನು ಬಗ್ಗೆ ನಾವು ಅದನ್ನು ಉಪಯೋಗ ಮಾಡಿಕೊಂಡು ಜೀವನವನ್ನು ಸುರಕ್ಷಿತ ಮಾಡ್ಕೊಂಡು ಹೋಗಬೇಕು. 18 ರಿಂದ 40 ವರ್ಷದ ವಯೋಮಾನದವರು ತಮಗೆ ಎಷ್ಟು ಶಕ್ಯಾನುಸಾರಿಗೆ ವಯೋಮಿತಿಗೆ ಅನುಗುಣವಾಗಿ ಕನಿಷ್ಠ ಅವರು 1500 ರೂಪಾಯಿ ಹಿಂಗೆ ತುಂಬ್ಕೋತ ಒಂದು 20 ವರ್ಷಗಳವರೆಗೆ ತುಂಬ್ಕೋತ ಹೋದರೆ 60 ವರ್ಷಕ್ಕೆ ಅನುಗುಣರಿ ಅವ್ರಿಗೇನಿತ್ತು ಮಾಸಿಕ ಪಿಂಚಣಿಯನ್ನು ಪಡಿಬೋದು. ಆಗ ಏನಾದರೂ ಅಕಸ್ಮಾತ್ ಅವಘಡ ಸಂಭವಿಸಿದ್ರೆ ಅಪಘಾತ ಆದರೆ ಅಂಥದ್ರೊಳಗೆ ಅವರು ಉತ್ತರಾಧಿಕಾರಿಗಳಿಂದ ನಾಮಿನಿ ಮಾಡಿದ್ರು 2.5 ಲಕ್ಷ ರೂಪಾಯಿ ಹೀಗೆ ಸೌಲಭ್ಯ ಸಿಗತಿ. ಇಂಥ ಒಂದು ಸೌಲಭ್ಯಗಳನ್ನು ಸರ್ಕಾರ ಕೊಡುವಾಗ ಅವನ್ನ ನಮ್ಮ ರೈತಾಪಿ ಜನರು ಶ್ರೀಸಾಮಾನ್ಯರು ಅವನ್ನ ಅವ್ರು ತಗೊಂಡು ತಮ್ಮ ಜೀವನಕ್ಕೆ ಉಪಯೋಗ ಮಾಡಿಕೊಂಡು ತಮ್ಮ ಜೀವನವನ್ನು ಅಭಿವೃದ್ಧಿ ಮಾಡಿಕೊಂಡು ಏನಕ್ಕೆ ಅಂದರೆ
ಭಾಳ ಉಪಯೋಗ ಆಗುತ್ತೆ ಅನ್ನುವಂಥ ದೃಷ್ಟಿಯಿಂದ ಈ ಒಂದು ಸರ್ಕಾರ ಸೌಲಭ್ಯಗಳನ್ನು ತಗೊಳ್ಬೇಕು ಅಂಥೇಳಿ ಕಲಾ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಕಲೆಗಳ ಮುಖಾಂತರವಾಗಿ, ಕಲಾವಿದರ ಮುಖಾಂತರವಾಗಿ ಅವರು ಹೇಳೋದ್ರ ಜೊತೆಗೆ ಆಯಾ ಒಂದು ರಾಷ್ಟ್ರೀಕೃತ ಬ್ಯಾಂಕ್ಗಳ ವ್ಯವಸ್ಥಾಪಕರನ್ನು ನಾವು ಭೇಟಿಯಾದರೆ ಅವರು ಸೂಕ್ತವಾದಂಥ ಸಲಹೆ ಸೂಚನೆಗಳನ್ನು ಕೊಡ್ತಾರೆ. ಅವುಗಳನ್ನು ಪಡೆದುಕೊಂಡು ಪ್ರಧಾನಮಂತ್ರಿಯವರದ್ದು ಆಯುಷ್ಮಾನ್ ಭಾರತ ಯೋಜನೆ, ಕರ್ನಾಟಕ ಆರೋಗ್ಯದ ಕುರಿತು ಕೂಡ ಸಹಾಯ ಸಹಕಾರಗಳನ್ನು ಪಡೆದು ಎಲ್ಲರೂ ತಮ್ಮ ಬಾಳನ್ನು ಭವ್ಯ ಮಾಡಿಕೊಳ್ಬೇಕಂಥೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಸಂತೋಷವೆನಿಸ್ತಾ ಇದೆ.